ಚನ್ನಪಟ್ಟಣ ತಾಲೂಕಿನ 65 ನ್ಯಾಯಬೆಲೆ ಅಂಗಡಿಗೆ ಸಗಟು ಪಡಿತರ ಧಾನ್ಯ ವಿತರಣೆ ಮಾಡೋ ಟಿಎಪಿಸಿಎಂಎಸ್ ಗೋದಾಮಿನಲ್ಲಿ 1500 ಕ್ವಿಂಟಲ್ ಅಕ್ಕಿ ಕಳತನಾಗಿರೋ ಶಂಕೆ ಅಂತ. ಯಾರೋ ಚಂದ್ರು ಯಾರೋ ಮೇಲೆ ಪೊಲೀಸರು ಬಂತಿದ್ದಾರೆ. ಅಯ್ಯೋ ಬಿಡ್ರಿ, ಕಲ್ಲಿದ್ಲೆ ತಿಂತಾ ಇರೋ ದೇಶದಲ್ಲಿ ಇದಕ್ಕೆ ಯಾವ ಲೆಕ್ಕ? ಬೆಂಗಳೂರಿನ ಮುಸ್ಲಿಂ ಅನಾಥಾಶ್ರಮದ ಬಗ್ಗೆ ನಾನಾ ಆರೋಪ ಮಾಡಿದ್ದ ಎನ್ಸಿಪಿಸಿಆರ್ ವಿರುದ್ಧ ಪುಲಿಕೇಶ್ ನಗರ ಶಾಸಕ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿ ಚೆನ್ನಾಗಿ ನಡೀತಾ ಇದೆ, ಆಘಾತಕಾರಿ, ಹಾಸ್ಟೆಲ್ ಉತ್ತಮ ಸೌಲಭ್ಯ ಇದೆ, ಮುಕ್ತ ವಾತಾವರಣ ಇದೆ, ಎಲ್ಲ ಸೌಖ್ಯವಾಗಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಕರೆಕ್ಟ್ ರೀ, ಅದು ಇಲ್ಲ ಅಂತ ಯಾರು ಹೇಳ್ತಿಲ್ಲ ನನ್ನ ಪ್ರಕಾರ. ಎಜುಕೇಷನ್ ಕತೆ ಏನು ಹೇಳ್ರಪ್ಪ ಅಂತಂದ್ರೆ ಇನ್ನೊಂದು ಹೇಳ್ತಾರೆ. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಗೊತ್ತಿಲ್ಲ, ಅಲ್ಲಿ ಶಾಸಕರೇ ಇರಬೇಕು, ಯಾಕಂದ್ರೆ ಪಕ್ಷದ ಅಧ್ಯಕ್ಷರು ಹೇಳ್ತಾರಂತೆ ಅಲ್ಲಿ ಎಲ್ಲ ಸಭೆಯಲ್ಲಿ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ರನ್ನ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ಮೈಸೂರಿನ ರೌಡಿ ಶೀಟರ್ ಅಶೋಕ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ರಲ್ಲ, ಅದು ವ್ಯಾಪಕ ಆಕ್ರೋಶ ಆಗಿತ್ತಲ್ಲ, ಈಗ ಅದನ್ನು ಎಚ್ಚೆತ್ತ ಜಿಲ್ಲಾಡಳಿತ ವಾಪಸ್ ಪಡಿತಾ ಇದೆಯಲ್ಲ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್, ಜೈ ಭುವನೇಶ್ವರ್. ಕಾಡಾನೆ ದಾಳಿಗೆ ಆನೆ ನಿಗ್ರಹ ಪಡೆಯ ದಿನಗೂಲಿ ನೌಕರು ಸಾವನ್ನಪ್ಪಿರುವ ಘಟನೆ ಮೂಡಿಗೆರೆಯ ಬೈರಾಪುರದಲ್ಲಿ ನಡೆದಿದೆ. ಕೌಡಳಿಯ ಕಾರ್ತಿಕ್ ಗೌಡ ಪಾಪ ಬಲಿಯಾದವರು. ಪಾಪ. ಇನ್ನು ಕಾವೇರಿ ನದಿಯಲ್ಲಿ ಬರೋಬ್ಬರಿ 20 ಆನೆಗಳು ದಾಟ್ಕೊಂಡು ಹೋಗ್ತಾ ಇರೋ ದೃಶ್ಯ ಹೊಗೇನಕಲ್ ಜಲಪಾತದ ಬಳಿ ಕಾಣಿಸಿ. ಒಂದೇ ಕುಟುಂಬದ ನಾಲ್ವರನ್ನು ಹತ್ಯೆಗೈದ ಆರೋಪಿ ಪ್ರವೀಣ್ ಚೌಗ್ಲೆ ಜೈಲ್ ಸೇರಿದ್ದಾನೆ. ಅವನನ್ನು ನ್ಯಾಯಾಂಗ ವಶಕ್ಕೆ ನ್ಯಾಯಾಲಯ ಒಪ್ಪಿಸಿದೆ. ಕೆಜಿಎಫ್ ತಾಲೂಕು ಬೇತಮಂಗಲದ ಗೋಸಿನಕೆರೆಯಲ್ಲಿ ಕೈಗೆ ಸಿಗೋಷ್ಟು ಕೆಳಗೆ ವಿದ್ಯುತ್ ತಂತಿ ನೆತ್ತಾಡ್ತಿತ್ತು. ಪಬ್ಲಿಕ್ ಟಿವಿಲಿ ತೋರಿಸಿದ್ಮೇಲೆ ಬೆಸ್ಕಾಮ್ ಅವರು ಹೋದರು, ಎಲ್ಲ ರಿಪೇರಿ ಮಾಡಿ ಬಂದಿದ್ದಾರಂತೆ. ವೆರಿ ಗುಡ್. ಈಗ 7 ಮಂದಿದು ಕಾಡುಗೋಡಿ ಪ್ರಕರಣದ ಸಂಬಂಧದಲ್ಲಿ 7 ಮಂದಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಕೇಸ್ ತಗೊಂಡಿದೆ. ಹೌದಾ? ಉತ್ತರ ಪ್ರದೇಶದಲ್ಲಿ ಹಲಾಲ್ ಉತ್ಪನ್ನಗಳ ಮಾರಾಟ ನಿಷೇಧಿಸಲಾಗಿದೆ. ಹಾಗಾಗಿ ಬಸನಗೌಡ ಪಾತೀಲ್ ಯತ್ನಾಳ್ ಹೇಳ್ತಾರೆ ಕೇಂದ್ರನೇ ಮಾಡಬೇಕು ಅಂತ. ಕರೆಕ್ಟ್, ಅವ್ರು ಹೇಳ್ತಿರೋದು ಕೇಂದ್ರ ಸರ್ಕಾರನೇ ಬ್ಯಾನ್ ಮಾಡಬೇಕಾದ್ರೆ. ತುಂಬಿ ತುಳುಕ್ತಾ ಇದ್ದ ನಮ್ಮ ಮೆಟ್ರೋನಲ್ಲಿ ಕಾಮಕ್ಕನ್ನೊರ್ಬ ಯುವತಿಗೆ ಲೈಂಗಿಕ ಕಿರುಕುಳ ಘಟನೆ ಬೆಳಕಿಗೆ ಬಂದಿದೆ. ಅವರು ಯಾರೋ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ, ಬಟ್ ಅವ್ರು ಮಾತ್ರ ಅಧಿಕಾರಿಗಳು ದೂರು ಬಂದಿಲ್ಲ, ಚೆಕ್ ಮಾಡ್ತೀವಿ ಅಂದಿದ್ದಾರೆ. ಚೆಕ್ ಮಾಡಿ ಒಂದೊಂದ್ಸರಿ ದೂರು ಕೊಡದೇ ಇರಬಹುದು, ಹೇಳಕ್ ಬರಲ್ಲ. ಕರ್ನಾಟಕದಲ್ಲಿ ಗ್ಯಾರಂಟಿ ಅನುಷ್ಠಾನ ಆಗಿಲ್ಲ ಅಂತ ಪ್ರಚಾರ ಮಾಡ್ತಿದ್ದ ಬಿಆರ್ಎಸ್ಗೆ ತೆಲಂಗಾಣದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಫ್ಲೈಟ್ ಟಿಕೆಟ್ಟು ಕಾರು ಎಲ್ಲ ಸಿದ್ಧಾಗಿದೆ, ಕರ್ನಾಟಕಕ್ಕೆ ಹೋಗೋಣ, ಜಾರಿ ಆಗಿಲ್ವ ಅಂತ ತೋರಿಸ್ತೀನಿ. ರೈ, ಜಾರಿ ಆಗಿಲ್ಲ ಅಂತ ಯಾವನು ಹೇಳಿಲ್ಲ ರೀ. ಜಾರಿ ಆದಮೇಲೆ ಆಗಿರೋ ಸಮಸ್ಯೆ ಮತ್ತು ಹೇಗೆ ಜಾರಿ ಆಗಿದೆ ಅನ್ನೋದು ಚರ್ಚೆ ನಡೀತಿದೆ.